ಅಂತ ಎಮ್ ಎಲ್ ಎ ಸಿಗೋಕ್ಕೆ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೀವಿ. ಆ ರಾಘವೇಂದ್ರ ಸ್ವಾಮಿ ಕೃಪೆ, ಆ ದೈವ ಅನುಗ್ರಹದಿಂದ ಇಂಥ ಒಳ್ಳೆ ಎಮ್ ಎಲ್ ಎ ನಮ್ಗೆ ಸಿಕ್ಕಿದ್ದಾರೆ. ಯಾವುದೇ ಜನರು ಕಷ್ಟ ಅಂತ ಹೋಗಲಿ, ಎಲ್ಲ ಕಷ್ಟವನ್ನು ಪರಿಹರಿಸ್ತಾರೆ, ಎಲ್ಲರ ಸಂಕಷ್ಟಕ್ಕೂ ಅವ್ರು ಮುಂದೆ ನಿಲ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಕೋವಿಡಲ್ಲಿ ಅವ್ರು ಮಾಡಿರೋ ಕಾರ್ಯಕ್ರಮಗಳು, ಜನಪರ ಕಾರ್ಯಕ್ರಮಗಳು. ಇವತ್ತು ನೀವು ಹೆಬ್ಬಾಳ ಕ್ಷೇತ್ರದಲ್ಲಿ ನೋಡ್ಬೋದು, ಎಲ್ಲಿ ನೋಡಿ ಅಲ್ಲಿ ಬೋರ್ವೆಲ್ಲು, ಬೋರ್ವೆಲ್ಗಿಂತ ಎಲ್ಲ ಕಡೆ ನೀರು ಹಂಚಿಕೆ ಮಾಡ್ತಿದ್ದಾರೆ. ಟಾರ್ಗಳು ಹಾಕಿರೋದಿರ್ಬೋದು, ಜನಗಳಿಗೆ ಮಾಡಿರೋ ಒಳ್ಳೆ ಕೆಲಸ ಇರ್ಬೋದು. ಮತ್ತು ಇವಾಗ ಇಲ್ಲೇ ನಮ್ಮ ರಾಧಾಕೃಷ್ಣ ದೇವಸ್ಥಾನ ಎದುರಿಗೆ ಹೆರಿಗೆ ಆಸ್ಪತ್ರೆ ಕಟ್ತಿದ್ದಾರೆ. ಸೊ ಈ ಥರ ಶಾಸಕರು ಸಿಗೋಕ್ಕೆ ಯಾವುದೋ ಜನ್ಮದ ಪುಣ್ಯ ಪ್ಲಸ್ ಹೆಬ್ಬಾಳ ಕ್ಷೇತ್ರದ ಯಾವುದೋ ಜನ್ಮದ ಋಣ ಅಂತ ನಾನು ಭಾವಿಸ್ತೀನಿ. ಲಕ್ಷ್ಮಿ ಸುರೇಶ್ ಅವರು 40-50 ಸಾವಿರ ಲೀಡಲ್ಲಿ ಖಂಡಿತ ಗೆದ್ಕೊಂಡು ಬರ್ತಾರೆ. ಹೆಬ್ಬಾಳದಲ್ಲೂ ಕಾಂಗ್ರೆಸ್ ಬರ್ತದೆ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಬರ್ತದೆ. ಮುಂದೆ ದೈವ ಅನುಗ್ರಹ ಇದ್ರೆ, ರಾಘವೇಂದ್ರ ಸ್ವಾಮಿ ಅನುಗ್ರಹ ಇದ್ರೆ, ಭಾರತದಲ್ಲೂ ಕಾಂಗ್ರೆಸ್ ಬರಲಿ ಅಂತ ನಾನು ಆಶಿಸ್ತೀನಿ. ಖಂಡಿತ ಮಂತ್ರಿ ಆಗಿ ಆಗ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಪ್ತರು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಲಗೈಯ ನಮ್ಮ ಬೈತಿ ಸುರೇಶ್ ಅಣ್ಣ. ಖಂಡಿತ 100% ಅವ್ರು ಮಂತ್ರಿ ಆಗಿ ಆಗ್ತಾರೆ. ಅವ್ರ ಮಂತ್ರಿ ಆದಮೇಲೆ ಇನ್ನೂ ಅಭಿವೃದ್ಧಿ ಕೆಲಸ ಹೆಚ್ಚಾಗತ್ತೆ ಹೆಬ್ಬಾಳದಲ್ಲಿ ಅಂತ ಎಲ್ಲರೂ ನಂಬಿದ್ದಾರೆ. ಹಾಗೆ ಆಗತ್ತೆ ಅನ್ನೋ ಆಶಯ ನಮಗಿದೆ. ವಿನಯ್ ಕುಲಕರ್ಣಿ ಅವರು ಉತ್ತರ ಕರ್ನಾಟಕ ಭಾಗದ ಒಂದು ಶಕ್ತಿ. ವಿನಯ್ ಕುಲಕರ್ಣಿ ಅವರು ಕರ್ನಾಟಕದ ಹುಲಿ. ಹುಲಿ ಗರ್ಜನೆ ಮಾಡ್ತಾ ಇದೆ, ಹುಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ವಿನಯ್ ಕುಲಕರ್ಣಿ ಅವರು ಈ ಸತಿ ಕಾಂಗ್ರೆಸ್ ಸರ್ಕಾರ ಬಂದರೆ ಉಪಮುಖ್ಯಮಂತ್ರಿಗಳಾಗ್ತಾರೆ, ಆಗಬೇಕು ಅಂತ ಆಶಯ ಉತ್ತರ ಕರ್ನಾಟಕ ಭಾಗದ ಜನರು ಮಾತ್ರ ಅಲ್ಲ, ಎಲ್ಲ ಜನರದ ಕರ್ನಾಟಕ ವರ್ಗದ ಎಲ್ಲ ಜನರ ಆಶಯನೂ ಅದೇ ಆಗಿದೆ. ಸರ್, ಈಗ ರೇವುನಾಯ್ಕ ಬೆಳಮಗಿ ಸಹಿತ ತುಂಬ ಜನ ಬಂದರು ಕಾಂಗ್ರೆಸ್ಗೆ, ಬಿಜೆಪಿ ಬಿಟ್ಟು, ಏನಂತ ಈ ಡೆವಲಪ್ಮೆಂಟ್ ಬಗ್ಗೆ? ಇವಾಗ ರೇವುನಾಯ್ಕ ಬೆಳಮಗಿ ಕಾಂಗ್ರೆಸ್ ಬಂದಿರೋದಲ್ಲ, ಇನ್ನೂ ಹೋಗ್ತಾ ಹೋಗ್ತಾ ಎಷ್ಟು ಜನ ಎಷ್ಟು ನಾಯಕರು JDSಯಿಂದ BJPಯಿಂದ ಕಾಂಗ್ರೆಸ್ ಬರ್ತಾರೆ ಅದನ್ನ ನೀವೇ ನೋಡ್ತೀರಾ, ನೀವೇ ತಿಳಿಸ್ತೀರಾ ಜನರುಗಳಿಗೆ, ನಿಮ್ಮ ಬಾಯಿ ನಿಮ್ಮ ಮೂಲಕನೇ ತಿಳಿಸಿ.